ದುಡಿಯುವ ಕೈಗಳಿಗೆ ಉದ್ಯೋಗ ಇದು ಸರ್ಕಾರದ ಉದ್ದೇಶ ಡಿಸಿಎಂ ಲಕ್ಷ್ಮಣ್ ಸವದಿ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದು ಸರ್ಕಾರದ ಗುರಿಯಾಗಿದ್ದು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಪರಿಷ್ಠ ಪಂಗಡ ಅಭಿವೃದ್ಧಿ ನಿಗಮದಿಂದ ವಿಶೇಷ ಅನುದಾನದಲ್ಲಿ ಸುಮಾರು 25 ಮಿನಿ ಟ್ರಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಮ್ಮ ನಿವಾಸದ ಎದುರಿಗೆ ಇಂದು ಮುಂಜಾನೆ ಉಪ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರು ವಾಲ್ಮೀಕಿ ನಿಗಮದಿಂದ ಮಂಜೂರಾದ 8,70,000 ರೂಪಾಯಿ ಮೌಲ್ಯದ ಸುಮಾರು 25 ಮಿನಿ ಟ್ರಕ್ಗಳನ್ನು ಎರಡನೇ ಹಂತವಾಗಿ 6 ಮಿನಿ ಟ್ರಕ್ಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಡಿಸಿಎಂ ಸವದಿಯವರು ಯಾರು ಲೈಸೆನ್ಸ್ ಹೊಂದಿ ಚಾಲನೆ ಮಾಡುವ ಆಸಕ್ತಿ ಹೊಂದಿರುತ್ತಾರೋ ಅಂತವರಿಗೆ ಅನುಕೂಲವಾಗಲಿದೆ ಎಂದು ಹಾಗೂ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದರಿಂದ ಆ ವ್ಯಕ್ತಿ ಜೊತೆ ಕುಟುಂಬ ಆರ್ಥಿಕವಾಗಿ ಸಬಲವಾಗುತ್ತದೆ ಎಂದು ಎಂಬುವ ಉದ್ದೇಶದಿಂದ ಪರಿಷ್ಠ ಪಂಗಡ ಇಲಾಖೆಯಿಂದ ವಿಶೇಷ ಅನುದಾನದಿಂದ ಮಿನಿ ಟ್ರಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಈ ವಾಹನಗಳ ಸದುಪಯೋಗ ಮಾಡಿಕೊಂಡು ಯುವಕರ ಕುಟುಂಬಗಳ ಏಳಿಗೆಯಾಗಲಿ ಎಂದು ಹಾರೈಸಿದರು ಈ ವೇಳೆ ಮಾತನಾಡಿದ ಹೈಟೆಕ್ ಮೋಟರ್ಸ್ ನ ವಿನಯ್ ಬಾಳಿಕಾಯ್ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಮೈಲೇಜ್ ಹಾಗೂ ಭಾರ ಹೊರುವ ಈ ವಾಹನ ಉದ್ಯೋಗ ನಿರ್ವಹಿಸುವ ಯುವಕರಿಗೆ ಉತ್ತಮ ಆದಾಯ ನೀಡುತ್ತದೆ ಯುವಕರು ಉತ್ತಮ ದುಡಿಮೆ ಮೂಲಕ ಆರ್ಥಿಕವಾಗಿ ಸಬಲರಾಗಲಿ ಎಂದು ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಕಪ್ಪ ನಾಯಕ್ ಹಣಮಂತ ಚಿಗರಿ ಶ್ರೀಶೈಲ್ ದುಲಾರಿ ಬಾಬು ಹುಲ್ಯಾಳ್ ಶ್ರೀಶೈಲ್ ಗಸ್ತಿ ಮಹಾದೇವ್ ಬಿಸ್ಲಾ ನಾಯಕ್ ಇಲಾಖೆಯ ಮ್ಯಾನೇಜರ್ ಮಹೇಶ್ ನಾವಿ ಹೈಟೆಕ್ ಮೋಟರ್ಸ್ನ ವಿನಯ್ ಬಾಳಿಕಾಯಿ ಬಸವರಾಜ್ ತಂಗಡಿ ಸಂಜಯ್ ಸೇರಿದಂತೆ ಸಮುದಾಯದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಭರತೇಶ್ ನಿಡೋಣಿ ಜೆಕೆ ನ್ಯೂಸ್ ಕನ್ನಡ ಅಥಣಿ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕರಿಗೆ ಯಾರು ಲೈಸೆನ್ಸ್ ಅನ್ನು ಪಡ್ಕೊಂಡು ಚಾಲನೆ ಮಾಡತಕ್ಕಂತ ಇಚ್ಛಾಶಕ್ತಿ ಇರುತ್ತೋ ಚಾಲಕನಾಗಿ ಅಂಥವರಿಗೆ ದುಡಿಯ ಕೈಗಳಿಗೆ ಕೆಲಸಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಪರಿಶಿಷ್ಟ ಪಂಗಡ ಇಲಾಖೆಯಿಂದ ಸುಮಾರು 25 ಜನರಿಗೆ ಈ ಒಂದು ವಾಹನವನ್ನು ಕೊಡ್ತಕ್ಕಂಥದ್ದನ್ನು ನೋಡಿದ್ದೀವಿ ಸುಮಾರು 8 ಲಕ್ಷ ರೂಪಾಯಿ ಬೆಲೆ ಬಳತಕ್ಕಂಥ ಈ ವಾಹನಕ್ಕೆ 50% ಸಬ್ಸಿಡಿ 50% ಬ್ಯಾಂಕ್ ಲೋನನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಒಂದು 2 ವರ್ಷದಲ್ಲಿ ಸಂಪೂರ್ಣ ಬ್ಯಾಂಕ್ ಲೋನನ್ನು ಮುಗಿಸಿ ಅವರಿಗೊಂದು ಉದ್ಯೋಗ ಸಿಗುತ್ತೆ ಒಂದು ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕಾದ್ರೆ ಇಂಥ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ತಂದು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಅರಿಕೆ ಮಾಡಿಕೊಟ್ಟಾಗ ವಿಶೇಷ ಅನುದಾನದಲ್ಲಿ ಅಂದರೆ ಈ ತಾಲೂಕಿಗೆ 1-2 ಏನು ಬರ್ತಿತ್ತೋ ಅದನ್ನು ಹೊರತುಪಡಿಸಿ ವಿಶೇಷ ಅನುದಾನದಲ್ಲಿ ಸುಮಾರು 25 ವಾಹನಗಳನ್ನು ಇವತ್ತು ಪರಿಶಿಷ್ಟ ಪಂಗಡದ ಯುವಕರಿಗೆ ಒಂದು ಉದ್ಯೋಗವನ್ನು ಒಲಿಸಿಕೊಡ್ತಕ್ಕಂಥದ್ದು ಇದು ಸಾಧ್ಯ ಆಗಿದೆ ಇದರಿಂದ ಅವರ ಬದುಕು ಹಸನಾಗಲಿ ಅಂತೇಳಿ ಅವರಿಗೆ ನಾನು ಶುಭವನ್ನು ಕೋರ್ತೀನಿ ನಾನು ವಿನಯ್ ಕುಮಾರ್ ಬಾಳಿಕಾಯಿ ಹೈಟೆಕ್ ಮೋಟರ್ಸ್ನ ಮಾಲೀಕರು ಇವತ್ತು ನಮ್ಮ ಡೆಪ್ಯೂಟಿ CM ರಾದಂಥ ಲಕ್ಷ್ಮಣ್ ಸವದಿ ಸೌಕರ್ ಅವರು ಒಂದು 6 ಫಲಾನುಭವಿಗೆ ಗಾಡಿಯನ್ನು ವಿತರಣೆ ಮಾಡಿದ್ದಾರೆ ಈಗಾಗಲೇ ನಾವು ಗಾಡಿಯನ್ನು ವಿತರಣೆ ಮಾಡಿದ್ವಿ ಇದು 2ನೇ ಹಂತ 6 ಗಾಡಿ ಇವತ್ತು ವಿತರಣೆ ಮಾಡಿದೆ ಇದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ವಾಹನ ಸಮಾಜ ಕಲ್ಯಾಣ ಇಲಾಖೆಯ ಬಡಿಗರ್ ಸರ್ ಅಂತ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ಇದು ಇವತ್ತಿನ ಈ ಒಂದು ಡೀಸೆಲ್ ಇತರ ಯುಗದಲ್ಲಿ ಅಶೋಕ್ ಲೇಲ್ಯಾಂಡ್ ಬದ್ದಲ್ಲಿ ನಾನು ನಿಮ್ಗೆ ಹೇಳೋದು ಒಂದು ಅಂದರೆ ಬಾಕಿ ಕಮರ್ಷಿಯಲ್ ವೆಹಿಕಲ್ಗಿಂತ ನಮ್ಮ ವೆಹಿಕಲ್ ಚಲೋ ಮೈಲೇಜ್ ಚಲೋ ಇದೆ ಮೇಂಟೆನೆನ್ಸ್ ಕಮ್ಮಿ ಇದೆ ಆಮೇಲೆ ಒಂದು ಭಾರ ಎತ್ತುವಂಥ ಒಂದು ಕೆಪ್ಯಾಸಿಟಿ ಏನು ನಮ್ಮ ಗಾಡಿಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಇದಕ್ಕಾಗಿ ಎಲ್ಲ ಫಲಾನುಭವಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮಗೊಂದು ಇದು ಬಂದಿತ್ತು ನಾವು ಎಲ್ಲಕ್ಕಿಂತ ಒಂದು ಸ್ವಲ್ಪ ಯೋಗ್ಯ ದರದಲ್ಲಿ ಫಲಾನುಭವಿಗಾಗಿ ಒಂದು ಯೋಗ್ಯ ಅನುಕೂಲ ಮಾಡಿಕೊಟ್ಟು ಇವತ್ತು 2ನೇ ಹಂತದಲ್ಲಿ 6 ಗಾಡಿಗಳನ್ನು ಕೊಟ್ಟಿದ್ದೀವಿ ನಮ್ಮ ಡೆಪ್ಯೂಟಿ CM ಆದಂಥ ಲಕ್ಷ್ಮಣ್ ಸವದಿ ಅವರು ಈ ಕಾರ್ಯಕ್ರಮವನ್ನು ಮುಂದೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ನಮ್ಮ ಮಾಧ್ಯಮ ಮಿತ್ರರಿಗೆ ನೀವೆಲ್ಲ ಬಂದು ಇದೆಲ್ಲ ಕಾರ್ಯಕ್ರಮವನ್ನು ಕವರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಫಲಾನುಭವಿ ಹೇಳೋದು ಇಷ್ಟ ಅಂದರೆ ಗಾಡಿ ಒಂದು ಲಕ್ಷ್ಮಿ ಥರ ಅದನ್ನು ಚೆನ್ನಾಗಿ ಜಪಿಸಿ ಚೆನ್ನಾಗಿ ಉದ್ಯೋಗ ಮಾಡಿ ಇನ್ನೂ ನೀವು ಇನ್ನು 2 ವರ್ಷದಲ್ಲಿ 3 ವರ್ಷದಲ್ಲಿ 4 ವರ್ಷದಲ್ಲಿ ಇನ್ನೂ ವಾಹನಗಳನ್ನು ಹೆಚ್ಚು ಮಾಡಿ ಇದರಿಂದ ಸದುಪಯೋಗ ತೊಗೋಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು